ಹಲೋ, ವೆಲ್ಕಮ್ ಟು ಮೈ ಚಾನಲ್ ಡಿ ವಿತ್ ಮೀ ಕನ್ನಡ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. 1 month ಓಲ್ಡ್ ಬೇಬಿ ಮೈಲ್ಸ್ಟೋನ್ಸ್ ಅಂತ ಹೇಳಿದ್ರೆ, 1 month ಬೇಬಿ ಮೈಲ್ಸ್ಟೋನ್ಸ್ ಏನು, ಡೆವಲಪ್ಮೆಂಟ್ ಹೆಂಗಿರುತ್ತೆ, ಮತ್ತು ಏನೇನು ಆ್ಯಕ್ಟಿವಿಟೀಸ್ನ ನಾವು 1 month ಓಲ್ಡ್ ಬೇಬಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಶಾರ್ಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಮೇಲೆ ಎಲ್ಲ ಚೈಲ್ಡ್ ಅಥವಾ ಎಲ್ಲ ಬೇಬಿನೂ ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಅನಿಸುತ್ತೆ. ಸೊ ಆ ಪಾಪು ಇಷ್ಟು ಬೇಗ ಈ ಮೈಲ್ಸ್ಟೋನ್ಸ್ ಕಂಪ್ಲೀಟ್ ಮಾಡ್ತು, ಇವರು ನನ್ನ ಪಾಪು ಇನ್ನೂ ಮಾಡಿಲ್ಲ, ಆ ಥರ ಎಲ್ಲ ಕನ್ಫ್ಯೂಷನ್ ಇಟ್ಕೊಬೇಡಿ. ಬಿಕಾಸ್ ಅವ್ರದ್ದೇ ಓನ್ ಸ್ಪೇಸಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಮಾಡೇ ಮಾಡ್ತಾರೆ. ಫಸ್ಟ್ ಒಂದು ರೆಸ್ಪಾನ್ಸ್ ಟು ಸೌಂಡ್ಸ್, ಅಂದರೆ ಬೇಬಿ ಅಂದರೆ ಹುಟ್ಟದಿಂದ 1 ತಿಂಗಳ ತನಕ ಅವ್ರದ್ದು ಇಯರಿಂಗ್ ಕೆಪಾಸಿಟಿ ಅಂದರೆ ಲೌಡ್ ನಾಯ್ಸಸ್ಗೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದಕ್ಕಿಂತ ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ಫಸ್ಟ್ ಒನ್ನು. ಮತ್ತು ಸೆಕೆಂಡ್ ಒನ್ನು ಲಿಫ್ಟ್ಸ್ ಎಡ್ ಡ್ಯೂರಿಂಗ್ ಟಮ್ಮಿ ಟೈಮ್. ಟಮ್ಮಿ ಟೈಮ್ ನೀವು ನಿಜವಾಗ್ಲೂ ಮಾಡಬೇಕು, ಏನಕ್ಕಂತಂದರೆ ಅದು ಆರ್ಮ್ಸ್ಗೆ ಸ್ಟ್ರೆಂತ್ ಬರುತ್ತೆ ಕ್ರಾಲ್ ಮಾಡೋಕ್ಕೆ, ಮತ್ತು ನೆಕ್ ಮಸಲ್ಸ್ ಸ್ಟ್ರೆಂತ್ ಆಗುತ್ತೆ, ಮತ್ತು ಹೆಡ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ, ಬ್ಯಾಕ್ ಸ್ಟ್ರೆಂತ್ ಸಿಗುತ್ತೆ. ಮತ್ತು ಟಮ್ಮಿ ಇಶ್ಯೂಸ್ ಏನಾದರೂ ಇದ್ದರೆ, ಇವಾಗ ಗ್ಯಾಸ್ ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ ಅದನ್ನು ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು, ಆ್ಯಕ್ಚುಲಿ ನ್ಯೂ ಬಾರ್ನ್ ಟು ಫಸ್ಟ್ ಮಂತ್ ಹೇಳೋದಾದರೆ ಕ್ರೈಯಿಂಗ್ ಒಂದೇ ಅವ್ರ ಕಮ್ಯುನಿಕೇಷನ್ನು ಹೇಳಬೇಕಂತ ಹೇಳಿದ್ರೆ, ಅದು ಬಿಟ್ಟೆ ಕೂಯಿಂಗ್ ಮಾಡ್ಬೋದು ಅಥವಾ ಗಾಗ್ಲಿಂಗ್ ಮಾಡ್ಬೋದು, ಅದೆಲ್ಲ ಸ್ವಲ್ಪ ಅವ್ರ ಫಸ್ಟ್ ಮಂತ್ ಬೇಬಿಯಿಂದ ಅಷ್ಟೇ ನಾವು ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ, ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಹೇಳಿದ್ರೆ ಆ ಫೋರ್ತ್ ಒನ್ ಐಸ್ ಕ್ಯಾನ್ ಟ್ರ್ಯಾಕ್ ಆಬ್ಜೆಕ್ಟ್ಸ್ ಮೂವಿಂಗ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನ್ಯೂ ಬಾರ್ನ್ಸ್ ಟು 1 month 8 to 14 inches ಅಷ್ಟೇ ನೋಡೋಕ್ಕೆ ಸಾಧ್ಯ. ಆಮೇಲೆ ಹೇಳಬೇಕಂದ್ರೆ ಅವರಿಗೆ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಸ್ ಅಷ್ಟೇ ಕಾಣೋದು. ಇವಾಗ ನೀವು ಏನೇ ಕಲರ್ ತೋರಿಸಿದ್ರು ಅವ್ರು ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ ನೋಡೋಕ್ಕಾಗೋದು. ಆಮೇಲೆ ಹೇಳಿದ್ರೆ ಥರ್ಡ್ ಒನ್ ಲರ್ನ್ ಟು ಸಕ್. ಫಸ್ಟ್ ಅಂದರೆ ಯೂಶ್ವಲಿ ಫಸ್ಟ್ ಮದರ್ ಆಗಿರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಫೀಡ್ ಮಾಡೋದು ಮಕ್ಕಳುಗಳಿಗೆ, ಅಂದರೆ ಐಡಿಯಾ ಇರಲ್ಲ ಹೇಗೆ ಫೀಡ್ ಮಾಡಬೇಕು ಅಂತ ಐಡಿಯಾ ಇರಲ್ಲ. ಸೊ ಹೋಗ್ತಾ ಹೋಗ್ತಾ ಕಲಿತಾರೆ ಮಕ್ಕಳೂ, ಅಂದರೆ ಪಾಪುಗಳು ಅಡ್ಜಸ್ಟ್ ಆಗ್ತಾವೆ ಫೀಡಿಂಗಿಗೆ, ಹೆಂಗೆ ಸಕ್ ಮಾಡಬೇಕು ಅನ್ನೋದನ್ನು ಪಾಪುಗಳು ಸಕ್ ಮಾಡೋದ್ರಲ್ಲಿ ಅಂದರೆ ಕಂಫರ್ಟ್ ಸಿಗುತ್ತೆ ಅವರಿಗೆ. ಸಿಕ್ಸ್ತ್ ಒನ್ನ ಸ್ಮೈಲು. ಯೂಶ್ವಲಿ ಬೇಬೀಸು 6 to 12 weeks ಆದಮೇಲೆ ನಮ್ಮನ್ನು ನೋಡಿ ಅಥವಾ ಸೋಷಲ್ ಆಗಿ ಅವ್ರು ಸ್ಮೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇದು ಏನಂತ ಹೇಳಿದ್ರೆ ಫಸ್ಟ್ ಒನ್ನು ಆಟೋಮೆಟಿಕ್ ರಿಫ್ಲೆಕ್ಸಿವ್ ಸ್ಮೈಲ್ಸ್ ಅಂತ ಹೇಳ್ತಾರೆ, ಅಂದರೆ ಇನ್ ಟರ್ಮ್ಸ್ ಅಂದರೆ ಗ್ಯಾಸ್ಗೆ ಮತ್ತು ಅದರ್ ಬಾಡಿ ಫಂಕ್ಷನ್ಸ್ಗೆ ಅವರು ರೆಸ್ಪಾನ್ಸ್ ಮಾಡಿಕೊಂಡು ಆ ಸ್ಮೈಲ್ಸ್ ಮಾಡ್ತಿರ್ತಾರೆ. ಯೂಶ್ವಲಿ ಅವ್ರು ನಿದ್ದೆಲಿದ್ದಾಗ ಅಥವಾ ಅವ್ರಿಗೆ ಟಯರ್ಡ್ ಆಗಿದ್ದಾಗ ಸ್ಮೈಲ್ಸ್ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಎಲ್ಲ ಪಾಪುಗಳು ಒಂದೇ ಥರ ಇರಲ್ಲ, ಅವ್ರವ್ರ ಡಿಫ್ರೆಂಟ್ ಲೆವೆಲ್ಸಲ್ಲಿ ಅವರು ಆ ಮೈಲ್ಸ್ಟೋನ್ಸ್ನ ಅಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.